ಹಂಗೆ ಬಿಟ್ಟು 24 ಎಕರೆ ಇದೆ ಇದು ಎಷ್ಟು ಭಾಗಗಳಾಗಿದೆ ಯಾಕೆಂದ್ರೆ ಎಷ್ಟು ಜಾಗದಲ್ಲಿ 24 ಎಕರೆ ಒಂದು ಎಷ್ಟು ಜನ ಸ್ಕ್ಯಾಟರ್ ಮ್ಯಾಕ್ಸಿಮಮ್ ಅಂದ್ರೆ 10 ಎಕರೆ ಒಂದು ಕರೆ ಸಿಕ್ಕಿದೆ ಅದು ಪ್ರೈವೇಟ್ ಜಾಗ ಪ್ರೈವೇಟ್ मे जगह मेकनाइज ಅಡಿಲು ಬಿದ್ದ ಭೂಮಿಗಳನ್ನು ಉಳುಮೆ ಮಾಡಿ ಅಲ್ಲಿ ನೇಜಿ ಮಾಡುವುದರ ಮೂಲಕ ಹೆಚ್ಚು ಭತ್ತ ಉತ್ಪಾದನೆ ಮಾಡಬೇಕು ಅನ್ನುವಂತ ಜಿಲ್ಲಾಡಳಿತದ ಒಟ್ಟು ಕಲ್ಪನೆ ಒತ್ತುಕೊಟ್ಟು ಇವತ್ತು ಬಂಟ್ವಾಳ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವಂತ ರಾಜೇಶ್ ನಾಯ್ಕರ ಜೊತೆ ನಮ್ಮ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಂತ ಅವಕಾಶಗಳಾಯಿತು ಸುಮಾರು 160 ಎಕರೆ ನಾವು ಭತ್ತ ಬೆಳೆಯಬಹುದಾದಂತ ಪ್ರದೇಶಗಳನ್ನು ಮೇಲಕ್ಕೆ ಗುರುತಿಸಿದ್ದಾರೆ ಅದರಲ್ಲಿ ಈಗ ತುರ್ತು ನಮಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಯಂತ್ರೋಪಕರಣಗಳ ಮೂಲಕ ಸುಮಾರು 75 ಎಕರೆ ಪ್ರಥಮ ಹಂತದಲ್ಲಿ ಈ ಭತ್ತದ ನಾಟಿ ಮಾಡಲಿಕ್ಕೆ ಬೇಕಾದಂತ ಭೂಮಿಯನ್ನು ಶಾಸಕ ನೇತೃತ್ವದಲ್ಲಿ ಒಂದು ಗುರುತಿಸಲಾಗಿದೆ ಮತ್ತು ಅದಕ್ಕೆ ಬೇಕಾದಂತ ನೇಜಿ ತಯಾರಿ ಭೂಮಿಯನ್ನು ಹದಗೊಳಿಸುವುದು ಯಂತ್ರೋಪಕರಣಗಳ ವ್ಯವಸ್ಥೆಗಳು ಇವೆಲ್ಲವೂ ಕೂಡ ಪೂರ್ಣ ಸಿದ್ಧತೆಯೊಡನೆ ಇವತ್ತು ನಾಳೆವರೆಗೆ ನಾವು ಬೇಕಾದಂತ ನೇಜಿ ತಯಾರಿಸಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಬೇಕಾದಂತ ಅನಿವಾರ್ಯತೆ ಇದೆ ಈ ಸಾರಿ ಈ ಮುಂಗಾರಿನಲ್ಲಿ 75 ಎಕರೆ ಭೂಮಿಯನ್ನು ಗುರುತಿಸಿಕೊಂಡು ಶಾಸಕ ನೇತೃತ್ವದಲ್ಲಿ ಈ ಬೆಳೆ ಬೆಳೆಯುವಂತ ಭತ್ತ ಬೆಳೆ ಬೆಳೆಯುವಂತ ಅವಕಾಶವನ್ನು ಇವತ್ತು ಕಲ್ಪಿಸಿಕೊಂಡಿದ್ದೇವೆ ಸುಮಾರು 4 ತಳಿಗಳನ್ನು ನಾವು ಗುರುತಿಸಿದ್ದು ಒಂದು ಜಯ ಮತ್ತೊಂದು ಎಂಓಹೋರು ಅಭಿಲಾಷ ಜ್ಯೋತಿ ಹೀಗೆ 4-5 ತಳಿಗಳನ್ನು ಗುರುತಿಸಿಕೊಂಡು ಅವೆಲ್ಲೂ ಗಜ್ಜೆ ಕೆಂಪು ಗಜ್ಜೆ ಆಗಲಿಕ್ಕೆ ಹೆಚ್ಚು ಅನುಕೂಲ ಆದರೆ ಒಳ್ಳೆಯದು ಅನ್ನುವಂಥ ನಡುವೆ ಇವತ್ತು ಈ ಕಾರ್ಯಕ್ರಮವನ್ನು ಮತ್ತು ಅಧಿಕಾರಿಗಳ ಜೊತೆ ಸಮಾಲೋಚನೆ ಸಭೆ ನಡೆಸಲಾಯಿತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಲತಃ ಕೃಷಿಕರಾಗಿರುವಂಥ ರಾಜೇಶ್ ನಾಯ್ಕರು ಇದರ ಬಗ್ಗೆ ವಿಶೇಷವಾಗಿ ನಿಗಾ ವಹಿಸಿದ್ದಕ್ಕೋಸ್ಕರ ಮತ್ತು ತನ್ನ ಕ್ಷೇತ್ರದಲ್ಲಿ ತುರ್ತಾಗಿ ಪ್ರಥಮ ಹಂತದಲ್ಲಿ 75 ಎಕರೆ ಭೂಮಿಯನ್ನು ಗುರುತಿಸಿ ಅಗತ್ಯತ್ರ ಮತ್ತು ಉಳಿದ ಭೂಮಿಯನ್ನು ತಾನು ಕೃಷಿ ಮಾಡಲಿಕ್ಕೆ ಅಡಿಲು ಬಿದ್ದ ಭೂಮಿಯನ್ನು ಕೃಷಿ ಮಾಡ್ತೇನೆ ಅಂತ ಹೇಳಿದ್ದಕ್ಕೋಸ್ಕರ ನಾನು ಜಿಲ್ಲಾಡಳಿತದ ಪರವಾಗಿ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ ಎಲ್ಲ ಶಾಸಕರು ಕೂಡ ರಾಜೇಶ್ ನಾಯ್ಕರಂತೆ ಈ ಅಡಿಲು ಬಿದ್ದ ಭೂಮಿಯನ್ನು ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದರೆ ಜಿಲ್ಲೆಗೆ ಮತ್ತು ಒಟ್ಟು ಕೃಷಿ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಎಲ್ಲರಿಗೂ ಈ ವ್ಯವಸ್ಥೆಯಲ್ಲಿ ಪಾಲ್ಗೊಂಡ ಮತ್ತು ಸಹಕಾರಿದೆ ಅಂತ ಎಲ್ಲರಿಗೂ ಕೂಡ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆ ಹೇಳಬೇಕು ಅಂತ ಅನಿಸುತ್ತೆ ಒಂದು ಎಕರೆಗೆ 20 ಕ್ವಿಂಟಲ್ ಅಂತ ನಾವು ತಿಳ್ಕೊಂಡು ಲೆಕ್ಕ ಹಾಕ್ತೀವಿ ಉತ್ಪಾದನೆ ವೆರೈಟಿ ಕ್ರಾಪ್ಗೆ ವ್ಯತ್ಯಾಸಗಳಿರ್ತದೆ ಇಲ್ಲ ಅದೆಲ್ಲವೂ ನಮ್ಮ ಕೃಷಿ ಇಲಾಖೆಗೆ 160 ಎಕರೆಗಳಲ್ಲಿ ಈಗ ಮಾಲೀಕರ ಜೊತೆ ಒಪ್ಪಂದ ಇರುವ ಮತ್ತು ಮಾಡಬಹುದಾದಂಥ ಭೂಮಿ ಅಂತ ಗುರುತಿಸಿರುವಂಥದ್ದು 75 ಎಕರೆ ಇನ್ನೇನಾದರೂ ಮಾಲೀಕರು ಹೆಚ್ಚು ಕೊಟ್ಟರೆ ಮತ್ತು ಯಂತ್ರಗಳ ಮೂಲಕ ಹತ್ತಿರದಲ್ಲೇ ಮಾಡಲಿಕ್ಕೆ ಅನುಕೂಲಗಳಿದ್ದರೆ ಮತ್ತು ಹೆಚ್ಚು ಮಾಡಬಹುದು ಅಂತೇಳಿ ಶಾಸಕರು ಹೇಳಿದ್ದಾರೆ ಶಾಸಕರ ಜವಾಬ್ದಾರಿಯಲ್ಲಿ ಈಗ ಪ್ರಥಮ ಅಂತರಿಸಿ ನಡೆಯುತ್ತೆ ಇದು ನಮ್ಮ ಜಿಲ್ಲಾಡಳಿತ ಹೆಚ್ಚು ಖುಷಿ ಕೊಟ್ಟಿದೆ ನಿರ್ವಹಣೆ ಮಾಡೋದಿಲ್ಲ ಕೃಷಿ ಇಲಾಖೆ ಮಾಡುತ್ತೆ ಮತ್ತು ನಮ್ಮ ಜೊತೆ ಶಾಸಕರ ಜೊತೆ ಇರುವಂತ ಒಂದು ಕೃಷಿಕರ ತಂಡ ನಮ್ಮ ಅಧಿಕಾರ ತಂಡ ಒಟ್ಟಾಗಿ ಕೆಲಸ ಮಾಡ್ತೇವೆ 75 ಎಕರೆ ಭೂಮಿಯನ್ನು ಗುರುತಿಸಿ ಉಳುಮೆ ಮಾಡಿ ಭತ್ತ ಬೆಳೆಯುವಂತ ಕೆಲಸವನ್ನು ಪ್ರಥಮ ಅಂತ ಮಾಡ್ತೇವೆ ದೊಡ್ಡ ಪ್ರಮಾಣದಲ್ಲಿ ಅದೇ ಭಾಗದ ಈಗ ಯಾವುದು ವಿಲೇಜ್ ಅಂತ ಯಾವ ಆ ಭಾಗದ ಕೃಷಿಕರು ಭತ್ತ ಬೆಳೆಯುವ ಕೃಷಿ ಅನುಭವಿದವರನ್ನು ಇದಕ್ಕೆ ಜೋಡಿಸ್ತೇವೆ ಪೂರ್ಣ ಪ್ರಮಾಣದಲ್ಲಿ ಪಡಿತಾರ ಇಲ್ಲ ಈ ಪಡೆ ಗಜೆ ಅಕ್ಕಿಯನ್ನು ಕೆಂಪು ಕುಚಲಕ್ಕಿಯನ್ನು ಪಡಿತದಲ್ಲಿ ವಿತರಣೆ ಮಾಡಬೇಕು ಅನ್ನೋದು ನಮ್ಮ ನಿಲುವು ಎರಡೂ ಜಿಲ್ಲೆಗಳಲ್ಲಿ ಸುಮಾರು 1 ಲಕ್ಷ ಕ್ವಿಂಟಲ್ ಅಕ್ಕಿಗಳು ಬೇಕಾಗ್ತದೆ ಅಂತ ನಾವು ತಿಳ್ಕೊಂಡ್ರೆ ಸುಮಾರು 12 ಲಕ್ಷ ಕ್ವಿಂಟಲ್ ಇಡೀ ವರ್ಷಕ್ಕೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಬೇಕಾದಂತ ನಾವು ಯೋಚನೆ ಮಾಡಿದ್ರೆ ಅದನ್ನು 12 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ಮಾಡಬೇಕಾದ್ರೆ ಸುಮಾರು 18-20 ಲಕ್ಷ ಕ್ವಿಂಟಲ್ ಭತ್ತ ಬೇಕು ಅಂತ ನಾವು ಯೋಚನೆ ಮಾಡಿದ್ರೆ
ನಮಗೆ ಇಲ್ಲಿ ನಮ್ಮೆರಡು ಜಿಲ್ಲೆಯಲ್ಲಿ ಬೆಳೆದದ್ದು ಸೇರುತ್ತೆ, ಜಲದಲ್ಲಿ ಇರುವುದನ್ನು ಬೇರೆ ಜಿಲ್ಲೆಗಳಲ್ಲಿರುವುದನ್ನು ನಾವು ತರಿಸ್ತೇವೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮೊನ್ನೆ ಉಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಮೊನ್ನೆ ಮೀಟಿಂಗ್ ಮಾಡಿ ಸಾಕಷ್ಟು ಪೂರ್ವಭಾವಿ ಕೆಲಸಗಳಾಗಿದೆ. ನಮ್ಗೆ ವಿಶ್ವಾಸ ಇದೆ ನವೆಂಬರ್ ತಿಂಗಳಲ್ಲಿ ನಾವು ಪಡಿತರ ಕೊಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ತೇವೆ. ಕೆಂಪು ಕುಚ್ಚಲಕ್ಕಿಯನ್ನು ಈ ಜಿಲ್ಲೆಯ ರೂಟ ಮಾಡುವಂಥ ಗುಣಮಟ್ಟದ ಕುಚ್ಚಲಕ್ಕಿಯನ್ನು ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ನಮ್ಮ ವಿಶ್ವಾಸ ಇದೆ, ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ. ನಮ್ಮ ಜಿಲ್ಲಾಡಳಿತದ ಮತ್ತು ಎಲ್ಲ ಶಾಸಕರನ್ನು ಒಟ್ಟು ಸೇರಿಸಿ ಕುಳಿತುಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಹಡಲಿ ಬಿದ್ದ ಭೂಮಿಯನ್ನು ಬೆಳೆ ಬೇಸಾಯ ಮಾಡಬೇಕು, ಕೃಷಿ ಮಾಡಬೇಕು, ಭತ್ತ ಬೆಳೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಪ್ರಥಮ ಹಂತದಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶಾಸಕರಲ್ಲಿ ಕೃಷಿಕ ಶಾಸಕರು ಯಾರು ಕೇಳಿದ್ರೆ ರಾಜೇಶ್ ನಾಯ್ಕರು ಅಂತ ಪ್ರತೀತಿ ಇದೆ. ರಾಜೇಶ್ ನಾಯ್ಕರ ಜೊತೆಯಲ್ಲಿ ಸ್ವಲ್ಪ ಅನುಭವ ಹಂಚಿಕೊಂಡ್ರೆ ಇದರಲ್ಲಿ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ನಾನು ಬಂದಿದ್ದೇನೆ. ನಮ್ಮೆಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಶಾಸಕರ ನೇತೃತ್ವದಲ್ಲಿ ಇವತ್ತು ಸಭೆಯಾಗಿದೆ. ಈ ಸಭೆಯಲ್ಲಿ 75 ಎಕರೆಯನ್ನು ಭೂಮಿ ಗುರುತಿಸಿ ಉಳುಮೆ ಮಾಡಿ ಬೇಸಾಯ ಮಾಡುವಂಥ ದೊಡ್ಡಿದ್ದೇವೆ. ನಾಳೆ ನಾಡಿದ್ದು ಎಲ್ಲ ಕಡೆ ಕೂಡ ಇದರ ಬಗ್ಗೆ ವಿಸ್ತರಿಸಿ ಎಲ್ಲ ಶಾಸಕರ ಜೊತೆ ಮಾತಾಡಿ ಎಲ್ಲೆಲ್ಲ ಅನುಕೂಲ ಆಗುತ್ತೋ ಇಡೀ ಜಿಲ್ಲೆಯಲ್ಲಿರುವಂಥ ಅಡಿಲು ಭೂಮಿಯನ್ನು ಕೃಷಿಯೋಗ್ಯ ಭೂಮಿಯಾಗಿ ಉಳುಮೆ ಮಾಡಿ ಭತ್ತ ಬೆಳೆಯಲು ಬೇಕಾದಂಥ ಅನುಕೂಲ ಮಾಡಬೇಕು ಅಂತ ನಮ್ಮ ತೀರ್ಮಾನ ಇದೆ.